ನೋಡಿ, ಮೊದಲನೇದಾಗಿ ಯತ್ನಾಳ್ ಅನ್ನೋರವರು ಮೊದಲಿಂದ ಅವ್ರು ತೆಗೆದು ನೋಡಿದ್ರು. ಅವ್ರು ಬಹಳ ಮುತ್ಸದ್ದಿಗಳು, ನಮ್ಮ ಸಮಾಜದ ಬಹಳ ದೊಡ್ಡ ನಾಯಕರು. ಅವ್ರ ಬಗ್ಗೆ ವೈಯಕ್ತಿಕವಾಗಿ, ಯತ್ನಾಳ್ ಅನ್ನೋರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಬಹಳ ದೊಡ್ಡ ಅಭಿಮಾನವೂ ಇದೆ, ಗೌರವ ಇದೆ. ಬಟ್ ಅವ್ರ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ಗಳನ್ನ ನೀವು ನೋಡಿ, ಯಾವಾಗಿದ್ರು ಕೂಡ ಅವ್ರು ಯಾವತ್ತಿದ್ರು ಕೂಡ ಯಡಿಯೂರಪ್ಪಜಿ ಅವ್ರ ವಿರುದ್ಧ ಯಾವತ್ತಿದ್ರು ಕೂಡ ಏನಾದ್ರೂ ಒಂದು ಸಿಕ್ಕರು ಕೂಡ ಮಾಡ್ಕೊಂತ ಇಲ್ಲಿವರೆಗೆ ಬಂದಿದ್ದಾರೆ. ಇವತ್ ನಿನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ಯಾಕಂತಂದ್ರೆ ಹಿರಿಯರು ಈ ರೀತಿ ಮಾತನಾಡ್ಬೇಕಾದ್ರೆ ಆ ಗಮನ ಇರಬೇಕು. ಯಾರ ಬಗ್ಗೆ ಮಾತನಾಡ್ತಾ ಇದಾರೆ? ಇವ್ರು ತಮ್ಮ ಪಕ್ಷದ ಬಗ್ಗೆ ಮಾತಾಡ್ಲ್ರಿ, ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತಾರೆ? ಇವ್ರು ತಮ್ಮ ಪಕ್ಷದವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ರಿ, ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅಂತ ಹೇಳೋದು. ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಯತ್ನಾಳ್ ಅನ್ನೋರಿಗೆ ಶೋಭೆ ತರೋದಿಲ್ಲ. ಬರೀ ಗೊಂದಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ ಯತ್ನಾಳ್ ಅನ್ನೋರು. ಯಾವತ್ತಿದ್ರು ಕೂಡ ಗೊಂದಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ. ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಸಂಬಂಧ? ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು. ಕಾಂಗ್ರೆಸ್ ಪಕ್ಷದಿಂದ 135 ಜನ ಅರಿಶ್ ಬಂದು ಅವರಿಗೆ ಹೈಕಮಾಂಡ್ ಅವರ ಆಶೀರ್ವಾದದಿಂದ ಇವತ್ತು ಡಿ ಸಿ ಎಂ ಆಗಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಸಿದ್ದರಾಮಯ್ಯ ಸಾಹೇಬರು ಸಿ ಎಂ ಆಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿ ಏನಾದರೂ ಇಬ್ಬರ ಮಧ್ಯದಲ್ಲಿ ಬೆಂಕಿಯನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಅನ್ನೋರು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅದನ್ನ ಅವರು ಬರೆದಿಟ್ಕೊಳ್ಳಿ.